ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಯೂಟ್ಯೂಬ್ನಲ್ಲಿ, ನಿಮಗೆ ಗೊತ್ತಿರಬಹುದು ಯೂಟ್ಯೂಬ್ನಲ್ಲಿ ನಾವು ಒಂದು ಇಮೇಲ್ ಐ ಡಿ ಮೂಲಕ 50 ಸಬ್ ಚಾನಲ್ಗಳನ್ನು ಮಾಡಬಹುದು. ಅದು ಹೇಗೆ ಮಾಡಬಹುದು ಅನ್ನೋದರ ಬಗ್ಗೆ ನಾವು ಒಂದು ಇವತ್ತಿನ ಯೂಟ್ಯೂಬ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಇದೇ ಥರ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಆಗಿರ್ಬೋದು, ಎನ್ ಜಿ ಒ ಫಂಡ್ಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಆಗಿರ್ಬೋದು, ಈ ಥರ ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿಬಿಡ್ತಾ ಇರ್ತೀವಿ. ಅವು ನಿಮಗೆ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನಿಮಗೆ ಮೊದಲು ತಲುಪುವುದರಲ್ಲಿ ಸಹಕಾರಿಯಾಗುತ್ತೆ. ಈಗ ನಾವು ಸ್ಟಾರ್ಟ್ ಮಾಡೋಣ ವಿಡಿಯೋನ. ಮೊದಲು ನೀವು ಗೂಗಲ್ ಕ್ರೋಮನ್ನು ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ಇಲ್ಲಿ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬನ್ನು ಓಪನ್ ಮಾಡಿಕೊಂಡ ಮೇಲೆ ಈ ಥರ ವಿಂಡೋ ಬರುತ್ತೆ. ಬಂದ ಮೇಲೆ ಇಲ್ಲಿ ನಿಮ್ಮ ಐಕಾನ್, ನಿಮ್ಮ ಲೋಗೋ ಏನು ಕಾಣಿಸ್ತಾ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಸೆಟ್ಟಿಂಗ್ಸಿಗೆ ಹೋಗಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಆ್ಯಡ್ ಆರ್ ಮ್ಯಾನೇಜ್ ಯುವರ್ ಚಾನಲ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಾವು ಎರಡು ಚಾನಲನ್ನು ಕ್ರಿಯೇಟ್ ಮಾಡಿದ್ದೀವಿ. ಮತ್ತು ನೀವು ಇನ್ನೊಂದು ಚಾನಲನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಕ್ರಿಯೇಟ್ ಚಾನಲ್ ಅಂದ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೇಮನ್ನು ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ಆಮ್ ಕ್ರಿಯೇಟಿಂಗ್ ನ್ಯೂ ಗೂಗಲ್ ಅಕೌಂಟ್ ವಿತ್ ಇಟ್ಸ್ ಓನ್ ಸೆಟ್ಟಿಂಗ್ಸ್ ಇನ್ಕ್ಲೂಡಿಂಗ್ ಯೂಟ್ಯೂಬ್ ರಿಸರ್ಚ್ ಆ್ಯಂಡ್ ವಾಚ್ ಹಿಸ್ಟ್ರಿ ಅಂತ. ಇದನ್ನು ಪಾಸ್ ಮಾರ್ಕ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮದು ಒಂದು ಚಾನಲ್ ಕ್ರಿಯೇಟ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ. ನೀವು ಚಾನಲ್ ಒಳಗಡೆ ಚಾನಲ್ಗಳನ್ನು, ಸಬ್ ಚಾನಲ್ಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿವಿ. ಇದೇ ಥರ ವೀಕ್ಷಕ ಬಾಂಧವರೆಲ್ಲ ನಮ್ಮ ಚಾನಲ್ ವಿಡಿಯೋಗಳನ್ನು ವಾಚ್ ಮಾಡ್ತಾಯಿರಿ. ನಿಮಗೆ ಮತ್ತೆ ಬೇರೆ ಯಾವುದಾದ್ರೂ ಒಂದು ವಿಡಿಯೋ ಬೇಕು ಅಂತ ಹೇಳಿದಲ್ಲಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಲ್ಲಿ ನಾವು ನಿಮಗೆ ಆ ಥರ ಒಂದು ವಿಡಿಯೋಗಳನ್ನು ಮಾಡಿಬಿಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ಧನ್ಯವಾದಗಳನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕ ಬಾಂಧವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.